ನಮಸ್ಕಾರ ಸ್ನೇಹಿತರೆ ಎಜುನೇಟಿಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಶೈಕ್ಷಣಿಕ ಸಾಲಿನ ಬಿಎಡ್ ಪ್ರವೇಶಾತಿ ಇಂದು ಅಂದ್ರೆ ಅಕ್ಟೋಬರ್ ಹದಿನೈದನೇ ತಾರೀಕಿನಿಂದ ಆರಂಭ ಆಗಬೇಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಲಿನ ಬಿಎಡ್ ಪ್ರವೇಶಾತಿ ಆರಂಭ ಆಗಿದೆಯಾ ವೆಬ್ಸೈಟ್ ಹೇಗೆ ನೋಡೋದು ಯಾವ ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಇತ್ಯಾದಿ ಒಂದಿಷ್ಟು ಸಂದೇಹಗಳು ಸಾಮಾನ್ಯವಾಗಿ ನಿಮ್ಮ ತಲೆನಲ್ಲಿ ಓಡಾಡ್ತವೆ ಈ ಕುರಿತಾದಂತಹ ನಿಖರ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂನೇಟ್ಸ್ ಹೊಸಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಪ್ರತಿ ವರ್ಷ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತಾ ಇಲಾಖೆಯ ಅಧಿಕೃತ ವೆಬ್ಸೈಟ್ನ ಅಡಿಯಲ್ಲಿ ಅಡಿಯಲ್ಲಿ ಗೆ ಪ್ರವೇಶಾತನ ಆರಂಭಿಸಲಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ನಾವು ಸ್ಕೂಲ್ ಎಜುಕೇಷನ್ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ವಿ ಅಂತಂದ್ರೆ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅಧಿಕೃತವಾದಂತಹ ವೆಬ್ಸೈಟ್ ಈ ರೀತಿಯಾಗಿ ಬರುತ್ತೆ ಕರ್ನಾಟಕ ಸರ್ಕಾರ ಸ್ಕೂಲ್ ಎಜುಕೇಶನ್ ಅಂತ ಏನ್ ಕಾಣಿಸ್ತಾ ಇದೆ ಇದರ ಕೆಳಗಡೆ ಕಾಣಿಸ್ತಾ ಇರೋದು ಸಿ ಎಸ್ ಎಲ್ ಅಂತ ಹೇಳಿ ಸಿ ಎಸ್ ಎಲ್ ನ ಅಡಿನಲ್ಲೇ ಬಿ ಎಡ್ ನೇಮಕಾತಿ ಆಗಲಿ ಅಥವಾ ಶಿಕ್ಷಕರ ನೇಮಕಾತಿ ಆಗಲಿ ಆಗುವಂತದ್ದು ಸೊ ಸಿ ಎಸ್ ಎಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸಿ ಎಸ್ ಎಲ್ ಅಂತಂದ್ರೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಅಂತ ಹೇಳಿ ಕೇಂದ್ರೀಕೃತ ದಾಖಲಾತಿ ಘಟಕ ಇವರ ಸಹಾಯವಾಣಿ ಸಂಖ್ಯೆಗಳನ್ನು ಕೂಡ ನಂತರದಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಡೋಂಟ್ ವರಿ ಸೊ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಗಮನಿಸ್ತಾ ಇದ್ರೆ ಲೇಟೆಸ್ಟ್ ನ್ಯೂಸ್ ನಲ್ಲಿ ಕಳೆದ ವರ್ಷದ ಬಿಎಡ್ ಗೆ ಸಂಬಂಧಪಟ್ಟಂತ ಒಂದಿಷ್ಟು ವಿವರಗಳಿದೆ ಬಟ್ ನಿನ್ನೆ ನಾನು ತಡರಾತ್ರಿ ನೋಡಿದಾಗ ಈ ಆಪ್ಷನ್ ಎಂಟ್ರಿ ಫಾರ್ ಬಿಎಡ್ ಅಡ್ಮಿಷನ್ ಅಂತ ಏನಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಗಳು ನಡೀತಾ ಇದೆ ಸೊ ಇದೇ ಒಂದು ವೆಬ್ಸೈಟ್ ಸೊ ಗಮನಿಸಿದ್ರೆ ಆಲ್ರೆಡಿ ಎಡಿಟ್ ಕೂಡ ಮಾಡಿದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಟೂ ಇಯರ್ ಬಿಎಡ್ ಕೋರ್ಸ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ವೆಬ್ಸೈಟ್ ಅನ್ನ ರೆಡಿ ಮಾಡ್ತಾ ಇದಾರೆ ಇನ್ನು ಕೂಡ ಸೊ ವೆಬ್ಸೈಟ್ ರೆಡಿ ಆದ ನಂತರವಷ್ಟೇ ನಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಸೊ ಅಪ್ಲಿಕೇಶನ್ ಅಪ್ಲಿಕೇಶನ್ ಸ್ಟೇಟಸ್ ಆಗಲಿ ಅಥವಾ ರಿಜಿಸ್ಟ್ರೇಷನ್ ಆಗಲಿ ಸದ್ಯಕ್ಕೆ ಇನ್ನೂ ಕೂಡ ಅವಕಾಶ ಇಲ್ಲ ಆ ಒಂದು ಕಾರ್ಯ ಪ್ರಗತಿ ಹಂತದಲ್ಲಿದೆ ನೋಡಿ ಗಮನಿಸ್ತಾ ಇದೀರಿ ಸೊ ಈ ಒಂದು ಅಪ್ಲಿಕೇಶನ್ ಅನ್ನ ರೆಡಿ ಮಾಡುವಂತಹ ಪ್ರೊಸೆಸ್ ನಡೀತಾ ಇದೆ ಅದು ಒಂದ್ಸಲ ಸಿಸ್ಟಮ್ ರೆಡಿ ಆಯಿತು ಅಂತಂದ್ರೆ ಆಟೋಮೆಟಿಕ್ಲಿ ಜನರೇಟ್ ಆಗುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಈ ರೀತಿಯಾಗಿ ಇನ್ವೈಟ್ ಮಾಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಇಂಟರ್ಫೇಸ್ ಕಾಣಿಸ್ತಾ ಇದೆ ಇದೇ ಒಂದು ವೆಬ್ಸೈಟ್ ನ ವ್ಯಾಪ್ತಿನಲ್ಲೇ ಅವಕಾಶ ಸಿಗುವಂತ ಗಮನಿಸ್ತಾ ಇದ್ವಿ ಈ ಸ್ಕೂಲ್ ಎಜುಕೇಷನ್ ಅಧಿಕೃತ ವೆಬ್ಸೈಟ್ ನ ಮೂಲಕ ಮಾತ್ರ ನಿಮಗೆ ಬಿ ಎಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಇಂದು ಸಂಜೆ ಅಷ್ಟೊತ್ತಿಗೆ ನೋಟಿಫಿಕೇಶನ್ ಆಗಲಿ ಸೂಚನೆಗಳಾಗಲಿ ಅರ್ಜಿ ಸಲ್ಲಿಸುವ ಲಿಂಕ್ ಆಗಲಿ ಇನ್ಸ್ಟಿಟ್ಯೂಟ್ ಗಳ ಲಿಸ್ಟ್ ಆಗಲಿ ಎಲ್ಲವನ್ನ ಕೂಡ ಅಧಿಕೃತ ವೆಬ್ಸೈಟ್ ನ ವ್ಯಾಪ್ತಿನಲ್ಲಿ ಬಿಡ್ತಾರೆ ಅದನ್ನ ಬಿಟ್ಟ ನಂತರ ಖಂಡಿತವಾಗಿಯೂ ನಿಮ್ಗೆ ಅಧಿಕೃತವಾಗಿ ನಾನೇ ಮತ್ತೆ ಮಾಹಿತಿಯನ್ನು ಕೊಡ್ತೀನಿ ಆಸ್ ಅಪ್ ನಾವು ನಿನ್ನೆ ರಾತ್ರಿಯೇ ಓಪನ್ ಆಗಿದೆ ಅಪ್ಲಿಕೇಶನ್ ಅನ್ನುವಂತಹ ಏನು ಕೆಲವೊಂದಷ್ಟು ಸುದ್ದಿಗಳಿತ್ತು ಯಾವುದೂ ಇಲ್ಲ ಇನ್ನೂ ಕೂಡ ಅದು ಅಂಡರ್ ಪ್ರೊಸೆಸ್ ಇರೋದ್ರಿಂದ ಇವತ್ತು ಸಂಜೆ ಅಷ್ಟೊತ್ತಿಗೆ ಎಲ್ಲವೂ ಕೂಡ ನಿಖರವಾಗಿ ಗೊತ್ತಾಗುತ್ತೆ ಆ್ಯಂಡ್ ಈಗಾಗಲೇ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಥ ಈ ವೆಬ್ಸೈಟ್ನ ಅಥವಾ ಈ ಅಪ್ಲಿಕೇಶನ್ ಪ್ರೊಸೆಸ್ನ ಕೆಲಸಗಳು ನಡೀತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಆಲ್ರೆಡಿ ಇದನ್ನು ರೀನೇಮ್ ಕೂಡ ಮಾಡಿರುವಂಥದನ್ನು ಗಮನಿಸ್ತಾ ಇದ್ದಾರೆ ಸೊ ಇನ್ಸ್ಟಿಟ್ಯೂಷನ್ ಲಿಸ್ಟನ್ನು ಆಗಲಿ ಈಗಾಗಲೇ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಬೇಕು ಅಂದರೆ ಮತ್ತೊಂದು ಸಲ ಇನ್ಸ್ಟಿಟ್ಯೂಟ್ಗಳನ್ನು ನೀವು ನೋಡಿಕೊಳ್ಳಿ ನಿಮ್ಮ ಜಿಲ್ಲೆಯಲ್ಲಿ ಯಾವ ಕಾಲೇಜ್ಗಳಿದೆ ಎಷ್ಟು ಕಾಲೇಜ್ಗಳಿದೆ ಎಷ್ಟು ಸೀಟ್ಗಳಿದೆ ಅನ್ನೋವಂಥದನ್ನು ನಿಖರವಾಗಿ ನೋಡಿ ಬರೆದಿಟ್ಕೊಳ್ಳಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಕಾಸ್ಟ್ ಇನ್ಕ ಡಿಗ್ರಿಯ ಮಾರ್ಕ್ಸ್ ಕಾರ್ಡ್ಗಳು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಸ್ಟಡಿ ಸರ್ಟಿಫಿಕೇಟ್ ಇತ್ಯಾದಿ ಏನು ಅಗತ್ಯವಿರುವ ದಾಖಲೆಗಳಿದಾವೆ ಎನ್ ಎಸ್ ಎಸ್ ಎನ್ ಸಿ ಸಿ ಸ್ಪೋರ್ಟ್ಸ್ ಕನ್ನಡ ಮಾಧ್ಯಮ ಗ್ರಾಮೀಣ ಇತ್ಯಾದಿ ಸರ್ಟಿಫಿಕೇಟ್ ಎಲ್ಲವುಗಳನ್ನು ಕೂಡ ನೀವು ಸರಿಯಾಗಿ ಇಟ್ಕೊಳ್ಳುವ ಮರೆಯೋಕ್ಕೆ ಹೋಗಬೇಡಿ ಸೊ ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಅಂತ ಈಗಾಗಲೇ ವಿಡಿಯೋನ ಮಾಡಿದ್ದೀನಿ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಲಿಂಕ್ನ ಯೂಸ್ ಮಾಡಿಕೊಂಡು ಮತ್ತೊಂದ್ಸಲ ವಿಡಿಯೋನ ಕೂಡ ನೋಡಿಕೊಳ್ಳಿ ಆ್ಯಂಡ್ ಈ ವರ್ಷದ ಬಿ ಎಡ್ ನ ಸರ್ಕಾರಿ ಕೋಟದ ಸೀಟು ಪಡೆಯಬೇಕು ಅನ್ನುವಂತಹ ನಿಮ್ಮ ಆಸಕ್ತಿ ಆಸೆಗೆ ಖಂಡಿತವಾಗಿಯೂ ನಾ ನಿಮಗೆ ಸಾತಿಯಾಗಿ ಇರ್ತೀನಿ ಈ ಒಂದು ಮುಂದಿನ ಪ್ರೊಸೆಸ್ಗಳಲ್ಲಿ ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇರಲಿ ಕಾಲೇಜ್ನ ನೋಡಿಟ್ಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಇದಕ್ಕೆ ಸಂಬಂಧಪಟ್ಟಂಥ ಪೂರ್ವ ತಯಾರಿ ಇತ್ತು ಮಾಡಿಟ್ಕೊಳ್ಳಿ ನೋಟಿಫಿಕೇಶನ್ ಬಂದ ನಂತರ ಇದೇ ಅಧಿಕೃತ ವೆಬ್ಸೈಟ್ ನಲ್ಲಿ ಮಾಹಿತಿಗಳು ಸಿಗುತ್ತೆ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸಿ ಎಸ್ ಎಲ್ ನಾಡಿನಲ್ಲಿ ಇದರ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಅನ್ನು ಡಾಕ್ಯುಮೆಂಟ್ಸ್ಗಳನ್ನು ನೋಡ್ಕೊಳ್ಳಿ ಫಾರ್ಮ್ಯಾಟ್ಸನ್ನು ನೋಡ್ಕೊಳ್ಳಿ ಫಾರ್ಮ್ಯಾಟ್ಸ್ ಅನ್ನು ನೋಡಿಕೊಂಡು ರೆಡಿ ಇಟ್ಕೊಳ್ಳಿ ಅಪ್ಲಿಕೇಶನ್ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಆರಂಭ ಆಗುತ್ತೆ ಇನ್ನೂ ಕೂಡ ಆರಂಭಗೊಂಡಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿರಿ ಅಂತ ಹೇಳ್ತಾ ವಿಡಿಯೋನ ವಿಡಿಯೋಪ್ ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಯು ಸೋ ಮಚ್ ಹ ಗುಡ್ ಟೈಮ್